ಹಾಯ್ ಎವ್ರಿವನ್, ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಎಸ್ ಎಸ್ ಎಲ್ ಸಿ ಅದೇ ರೀತಿ ಪಿ ಯು ಸಿ ಪರೀಕ್ಷೆ ವಿದ್ಯಾರ್ಥಿಗಳಿಗೆ ಮಹತ್ವದ ಮಾಹಿತಿ ಕೂಡ ಬಂದಿದೆ, ಅದನ್ನು ತಿಳಿಸ್ಕೊಡ್ತೀವಿ. ಇಲ್ಲಿ ಮೌಲ್ಯಮಾಪನ ಮಹತ್ವದ ಎಡವಟ್ಟು ಕೂಡ ಮಾಡಿದ್ದಾರೆ ಅದರ ಬಗ್ಗೆ. ಇಲ್ಲಿ ಸ್ವಪರಿಶೀಲನೆಗೆ 1.25 ಲಕ್ಷ ವಿದ್ಯಾರ್ಥಿಗಳು ಅರ್ಜಿಯನ್ನು ಕಳುಹಿಸಿದ್ದಾರೆ. ಎಸ್ ಎಸ್ ಎಲ್ ಸಿ ಪಿ ಯು ಸಿ 48,000 ವಿದ್ಯಾರ್ಥಿಗಳು ಮರು ಮೌಲ್ಯಮಾಪನಕ್ಕಾಗಿ ಕೂಡ ಮನವಿಯನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ಬೋರ್ಡ್ನವರು ಅದೇ ರೀತಿ ಇಲ್ಲಿ ಸ್ಕ್ಯಾನ್ ಪ್ರತಿಗಾಗಿ ಬಂದಿರುವ ಅರ್ಜಿಗಳನ್ನು ವಿಲೇವಾರಿ ಮಾಡಿ ನಿಗದಿತ ಅವಧಿಯಲ್ಲಿ ಉತ್ತರ ಪತ್ರಿಕೆಯನ್ನು ನೀಡ್ತೀವಿ. ಮೌಲ್ಯಮಾಪನ ಅಂಕದಲ್ಲಿ ಏರುಪೇರು ಆಗಿರುವುದಕ್ಕೆ ಪರೀಕ್ಷಾ ಸಿಬ್ಬಂದಿಗಳ ಪ್ರಕಾರ ದಂಡ ವಿಧಿಸ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ತೊಂದರೆಯಾಗಿದೆ ವ್ಯಾಲ್ಯೂಯೇಷನಿಂದ. ಈ ಬಾರಿ ಅರ್ಜೆಂಟಲ್ಲಿ ವ್ಯಾಲ್ಯೂಯೇಷನ್ ಮಾಡಿದ್ದಾರೆ, ಅರ್ಜೆಂಟಲ್ಲಿ ಅದಕ್ಕಾಗಿ ದಂಡ ಹಾಕ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ಈ ಬಾರಿ ಎಸ್ ಎಸ್ ಸಿ ಪರೀಕ್ಷೆ ವಿದ್ಯಾರ್ಥಿಗಳು ತೆಗೆದಿರುವ ಅಂಕಗಳನ್ನು ನೋಡಿದ್ದಾರೆ. ಮೌಲ್ಯಮಾಪನದಲ್ಲಿ ಸಾಕಷ್ಟು ಎಡವಟ್ಟನ್ನು ಮಾಡಿದ್ದಾರೆ, ಇದರಿಂದ ಸಾಕಷ್ಟು ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿರುತ್ತೆ. ಅದಕ್ಕಾಗಿ ಮರು ಮೌಲ್ಯಮಾಪನ ಮಾಡಿದ್ದೀವಿ. ಅದಕ್ಕಾಗಿ ವಿದ್ಯಾರ್ಥಿಗಳಿಗೆ ರಿಯಲ್ ಆಗಿ ವಿದ್ಯಾರ್ಥಿಗಳಿಗೆ ಮತ್ತೆ ನ್ಯಾಯ ಕೂಡ ಒದಗಿಸಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಈ ರೀತಿ ಎಸ್ ಎಸ್ ಸಿ ಅದೇ ರೀತಿ ಪಿ ಯು ಸಿ ವಿದ್ಯಾರ್ಥಿಗಳು ಈ ರೀತಿ ಸಾಕಷ್ಟು ತೊಂದರೆ ಆಗಿದೆ ಎಲ್ಲ ಕಡೆ. 48,000 ಎಷ್ಟು ವಿದ್ಯಾರ್ಥಿಗಳು ಮರು ಮೌಲ್ಯಮಾಪನಕ್ಕೆ ಮನವಿಯನ್ನು ಕೂಡ ಮಾಡಿದರು. ಸಾಕಷ್ಟು ನ್ಯೂಸ್ ಕೂಡ ಬಂದಿತ್ತು. ಒಬ್ಬ ವಿದ್ಯಾರ್ಥಿಗಳಿಗೆ ಅರ್ಧ ಪೇಜ್ ಮಾತ್ರ ವಿದ್ಯಾರ್ಥಿಗಳಿಗೆ ಮೌಲ್ಯಮಾಪನ ಮಾಡಿದರು. ಈ ನಿಟ್ಟಿನಲ್ಲಿ ಈ ರೀತಿ ಎಡವಟ್ಟು ಆಗಿದೆ, ಅದರ ಬಗ್ಗೆ ಕೂಡ ಮಾಹಿತಿ ಕೂಡ ಹೊರಹಾಕಿದ್ದಾರೆ. ಇದು ಇವತ್ತಿನ ಇಂಪಾರ್ಟೆಂಟ್ ವಿಡಿಯೋ.